ನಮ್ಮ ಜೊತೆಗಿದ್ದಾರೆ ಆರ್ ಎಲ್ ಎನ್ ಮೂರ್ತಿ ಅವರು, ಖ್ಯಾತ ವಕೀಲರು ಹಾಗೂ ಕಾನೂನು ಸಲಹೆಗಾರರು. ನಮಸ್ಕಾರ ಸರ್, ಇನ್ ಬೆಂಗಳೂರು ಟಿವಿ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನ ಮದುವೆ ಆದರೆ ಆಸ್ತಿಯಲ್ಲಿ ಪಾಲಿದೆಯೋ ಅಥವಾ ಇಲ್ವೋ ಏನಾಗುತ್ತೆ ನೋಡಿ. ಇಲ್ಲಿ ವಿವಾಹ ಸಂಬಂಧಪಟ್ಟ ಕಾನೂನುಗಳಲ್ಲಿ ವಿವಾಹ ಯಾರಾಗಬೇಕು ಯಾರಾಗಬಾರ್ದು ಅಂತ ಹೇಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಆದರೆ ನಮ್ಮಲ್ಲಿ ಏನಾಗಿದೆ, ನಮ್ಮ ಭಾರತ ದೇಶ ಏನಾಗಿದೆ, ಒಂದು ಇಲ್ಲಿ ಯಾವುದೇ ಒಂದು ಧರ್ಮ ಅಥವಾ ಒಂದು ಜಾತಿ ಇಲ್ಲಿ ನಮ್ಮಲ್ಲಿಲ್ಲ. ವಿಧ ವಿಧ ಜಾತಿಗಳಿದ್ದಾವೆ, ವಿವಿಧ ಧರ್ಮಗಳಿದ್ದಾವೆ. ಆದರೆ ಈ ಅಂತರ್ಧರ್ಮೀಯ ವಿವಾಹಗಳು ಮಾಡ್ಕೋಬೇಕಾದ್ರೆ ಅವ್ರು ಮಾಡ್ಕೋಬೋದು, ಯಾವುದೇ ರೀತಿಯಾದ ಏನು ಯಾವುದೇ ರೀತಿಯಾದ ಕಾನೂನು ತೊಡಕಿಲ್ಲ. ಆದರೆ ಮದುವೆ ಆದಮೇಲೆ ಮುಂದೆ ಆಗ್ತಕ್ಕಂಥ ಏನು ಮಕ್ಕಳು ಆ ಮಕ್ಕಳಿಗೆ ಆ ತಂದೆ ಅಥವಾ ತಾಯಿಯ ಆಸ್ತಿ ಮೇಲಿರ್ತ ಹಕ್ಕುಗಳು ನಿರ್ಣಯ ಆಗಬೇಕಾಗುತ್ತೆ. ಮದುವೆ ಆಗ್ಬಿಡೋದು ದೊಡ್ಡ ವಿಚಾರ ಅಲ್ಲ. ಮದುವೆ ಆದಮೇಲೆ ಅದರಿಂದ ಏನಾಗ್ತದೆ ಅಂತ, ಅದರಿಂದ ಪರಿಣಾಮಗಳು ಯಾವ ರೀತಿ ಬರ್ತವೆ, ಕಾನೂನು ಚೌಕಟ್ಟಿಗೆ ಬರ್ತಾವ ಅಥವಾ ಕಾನೂನು ಚೌಕಟ್ಟಿಗೆ ಬರದಿಲ್ವಾ ಅಂತ ನಾವು ಅದನ್ನು ವಿಚಾರ ಮಾಡಬೇಕಾಗುತ್ತೆ. ಇಲ್ಲೇನಾಗಿದೆ, ನಮ್ಮಲ್ಲಿ ಹಿಂದೂಗಳು ಸಂಬಂಧಪಟ್ಟಂಗೆ ಹಿಂದೂ ವಿವಾಹ ಕಾಯಿದೆ ಅಂತ ಇದೆ. ಅದೇ ರೀತಿಯಾಗಿ ನಾನ್ ಹಿಂದೂಸ್ ಯಾರಿದ್ದಾರೆ, ಈಗ ನಮ್ಮಲ್ಲಿ ನಾನ್ ಜಸ್ಟ್ ಮೇಜರ್ ನಮ್ಮ ನಾನ್ ಹಿಂದೂಸ್ ಯಾರಿದ್ದಾರೆ ಅಂದರೆ ಕ್ರಿಶ್ಚಿಯನ್ ಕಮ್ಯುನಿಟಿ ಇದೆ, ಆಮೇಲೆ ಮುಸ್ಲಿಂ ಕಮ್ಯುನಿಟಿ ಇದೆ. ಅವರಲ್ಲೆಲ್ಲ ಸಂಪ್ರದಾಯವಾಗಿ ವಿವಾಹಗಳು ಆಗ್ತವೆ, ಹಿಂದೂ ವಿವಾಹ ರೀತಿ ಸಂಪ್ರದಾಯ ವಿವಾಹಗಳು ಆಗ್ತವೆ. ಆ ಸಂಪ್ರದಾಯ ವಿವಾಹಗಳು ಕಾನೂನು ಚೌಕಟ್ಟಿನಲ್ಲಿ ಮಾನ್ಯತೆ ಕೊಡಬೇಕಾಗುತ್ತೆ. ಈಗ ಹುಡುಗನಿಗೆ ಎಷ್ಟು ಏಜ್ ಆಗಿರಬೇಕು, ಹುಡುಗಿ ಎಷ್ಟು ಏಜ್ ಆಗಿರಬೇಕು, ಅಥವಾ ಈ ಮುಂಚೆ ಮದುವೆ ಆಗಿರಬಾರ್ದು ಇಬ್ಬರೂ, ಅಥವಾ ಒಂದು ವೇಳೆ ಮದುವೆ ಆಗಿದ್ರೆ ಅದು ಕಾನೂನು ಪರವಾಗಿ ಡಿವೋರ್ಸ್ ಆಗಿರಬೇಕು, ಆಮೇಲೆ ಅವರು ಯಾವ ಪ್ರೊಫೆಷನ್ ಡಿಗ್ರಿ ಇರಬಾರ್ದು ಅಂದರೆ ಅಣ್ಣ ತಂಗಿ ಅಕ್ಕ ತಮ್ಮ ಅದು ಯಾವ ಸಂಬಂಧಗಳು ನಿಷೇಧ ಇರಬಾರ್ದು ಮದುವೆಗೆ ಅಂತ ಸಾಮಾನ್ಯವಾಗಿ ಕಾನೂನು ಹೇಳ್ತದೆ. ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಹಿಂದೂ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ, ಇವಾಗ ಇದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ ಏನು ಬರುತ್ತೆ, ಅದ್ರ ಕೆಳಗಡೆ ಒಬ್ಬ ಮುಸ್ಲಿಂ ಯುವಕ ಅಥವಾ ಒಬ್ಬ ಮುಸ್ಲಿಂ ಯುವತಿ ಹಿಂದೂ ಯುವಕನ ಅಥವಾ ಹಿಂದೂ ಯುವತಿನ ವರಿಸ್ಬೋದು ಅಂತ ಹೇಳಿ, ಅಲ್ಲ ಬೇಕಾದ್ರೆ ವರಿಸ್ಬೋದು, ಏನು ನೀವು ಮದುವೆ ಮಾಡ್ಕೊಳ್ಳಿ ಅಂತ ಏನು ಯಾರೂ ನಿಮಗೆ ಬಲವಂತ ಮಾಡೋದಿಲ್ಲ, ಬೇಕಾದರೆ ವರಿಸ್ಬೋದು. ಆ ವರಸಿದ ಮೇಲೆ ಅದು ನೋಂದಣಿ ಆಗಬೇಕು, ನೋಂದಣಿ ಆಗಬೇಕು ರಿಜಿಸ್ಟ್ರೇಷನ್, ಅದು ರಿಜಿಸ್ಟರ್ ಆಫ್ ಮ್ಯಾರೇಜಸ್ಸು ಅಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಆವಾಗ ಏನಾಗುತ್ತೆ, ಅದು ವಿವಾಹ ಬಂದು ಅದು ಮಾನ್ಯತೆ ಪಡ್ಕೊಳುತ್ತೆ. ಆ ಮಾನ್ಯತೆ ಪಡ್ಕೊಂಡ ನಂತರ ಒಂದು ವೇಳೆ ಅವರು ಸಂಸಾರ ಮಾಡಿ ಮಕ್ಕಳಾಗಿ ಮುಂದೆ ಅವರು ಆಸ್ತಿಗಳು ಸಂಪಾದನೆ ಮಾಡಿ ತಂದೆ ಅಥವಾ ತಾಯಿ ಆಸ್ತಿ ಸಂಪಾದನೆ ಮಾಡ್ತಾರೆ ಅಥವಾ ಪಿತೃರಾಜಿತ ಆಸ್ತಿಗಳಿರ್ತವೆ, ಅದರಲ್ಲಿ ಸಮನಾಗಿ ಭಾಗ ವಾರಸುದಾರಿಕೆ ಅಂತ ಬರುತ್ತೆ. ಈಗ ಒಂದು ವೇಳೆ ಗಂಡ ತಿರ್ಕೊಂಡ, ಮುಸ್ಲಿಂ ಪುರುಷ ತಿರ್ಕೊಂಡ, ಹಿಂದೂ ಮಹಿಳೆ ಮದುವೆ ಆಗಿದ್ದಾಗ ಆ ಹಿಂದೂ ಮಹಿಳೆಗೆ ಅವಳು ಕನ್ವರ್ಷನ್ ಆಗಿರ್ತಾಳೋ ಅಥವಾ ಆಗಿರಲ್ವೋ ಅದು ನಮಗೆ ಗೊತ್ತಿಲ್ಲ. ಆದರೆ ಆಕೆ ವಿವಾಹ ಅಂತೂ ಆಗಿರ್ತಾಳೆ ಮುಸ್ಲಿಂ ಯುವಕನ್ನ. ಆ ಮುಸ್ಲಿಂ ತಿರ್ಕೊಂಡಾಗ ಏನಾಗುತ್ತೆ, ಆಕೆಗೆ ಆಕೆಯ ಮಕ್ಕಳಿಗೆ ವಾರಸುದಾರಿಕೆ ಸಂಪೂರ್ಣವಾಗಿ ಸಮನಾಗಿ ಬರಬೇಕು ಅಂತ ಹಿಂದೂ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂತ ಬರುತ್ತೆ. ನಮ್ಮಲ್ಲಿ ಏನಾಗುತ್ತೆ, ಹಿಂದೂ ಸಕ್ಸೆಷನ್ ಆ್ಯಕ್ಟು ಕೇವಲ ಹಿಂದೂಗಳು ಮಾತ್ರ ಅನ್ವಯ ಆಗುತ್ತೆ, ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ. ಒಂದು ವೇಳೆ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ ಜನರಲ್ ಆಗಿ ಎಲ್ಲರಿಗೂ ಯೂನಿವರ್ಸಲ್ ಅಪ್ಲೈ ಆಗೋ ಥರ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂತ ಏನು ಬರುತ್ತೆ, ಅದ್ರ ಪ್ರಕಾರ ತನ್ನ ಗಂಡನ ಆಸ್ತಿಗೆ ಗಂಡ ಮರಣ ನಂತರ ಹೆಂಡತಿ ಹಾಗೂ ಮಕ್ಕಳು, ಅದೇ ರೀತಿಯಾಗಿ ಹೆಂಡತಿಯ ಆಸ್ತಿಗೆ ಹೆಂಡತಿಯ ಮರಣ ನಂತರ ಗಂಡ ಹಾಗೂ ಮಕ್ಕಳು ವಾರಸದಾರಿಕೆ ವಹಿಸೋದಾರ. ಇದು ಇತ್ತೀಚೆಗೆ ಇರ್ತಕ್ಕಂಥ ಒಂದು ಇಲ್ಲಿವರೆಗೂ ಇರ್ತಕ್ಕಂಥ ಕಾನೂನಿನ ಒಂದು ಪ್ರಕ್ರಿಯೆ. ನಿನ್ನೆ ತಾನೇ ನಾನು ತಿಳಿದ ಮಟ್ಟಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣ ಒಂದು ತೀರ್ಪು ಪ್ರಕಟ ಆಗಿದೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಆ ಮುಸ್ಲಿಂ ಯುವಕ ಮದುವೆ ಆಗಿರ್ತಾರಲ್ಲ ಆ ಹಿಂದೂ ಯುವತಿನ, ಅವರ ಮ್ಯಾರೇಜು ಇದು ಸಕ್ರಮ, ಅದು ಕಾನೂನುಬದ್ಧವಾಗಿಲ್ಲ, ಹಂಗಾಗಿ ನಾವು ಮ್ಯಾರೇಜನ್ನ ನಾವು ಸಕ್ರಮಗೊಳಿಸ್ಲಿಕ್ಕಾಗಲ್ಲ, ಹಂಗಾಗಿ ಅದು ಮ್ಯಾರೇಜು ಇಟ್ ಈಸ್ ಎ
ಅಕ್ರಮ ಮ್ಯಾರೇಜ್ ಅಂತ ಹೇಳ್ತಾರೆ. ಕಾನೂನು ರಹಿತ ರಹಿತ ಅಂತ ಹೇಳ್ತಾರೆ, ಕಾನೂನು ರಹಿತ ಇಬ್ಬರು. ಆದರೆ ಅವರು ಜನಿಸತಕ್ಕಂಥ ಮಗು ಇದೆಯಲ್ಲ, ಆ ಹೆಣ್ಣು ಮಗು ಆಗೋದು ಗಂಡು ಮಗು ಆಗೋದು, ಅವ್ರಿಗೆ ಆಸ್ತಿ ಹಕ್ಕಿದೆ. ಆದರೆ ಆ ವಿವಾಹ ಅಸಿಂಧು ಆಗಿದ್ದರಿಂದ ಆ ಅಸಿಂಧು ವಿವಾಹಕ್ಕೆ ನಾವು ಆಸ್ತಿ ಹಕ್ಕನ್ನ ಕೊಡ್ಲಿಕ್ಕೆ ಬರಲ್ಲ ಅಂತೇಳಿ ಒಂದು ಐತಿಹಾಸಿಕ ತೀರ್ಪು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇಲ್ಲಿ ಏನಾಗಿದೆ ಈ ತೀರ್ಪಿನಿಂದ ಅಂದರೆ, ನಾನು ಮೊನ್ನೆ ಸುಪ್ರೀಂ ಕೋರ್ಟ್ಗೆ ಯಾವುದೇ ರೀತಿಯಾಗಿ ತೀರ್ಪಿಗೆ ನಾನು ಅವಮಾನಗೊಳಿಸ್ತಿಲ್ಲ. ಇಲ್ಲಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಏನು ಹೇಳುತ್ತೆ, ಹಿಂದೂ ವಿವಾಹ ಕಾಯಿದೆ ಆಗ್ಬೋದು ಅಥವಾ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಆಗ್ಬೋದು ಅಥವಾ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಆಗ್ಬೋದು, ಅದು ಯಾರಿಗೂ ಅಪ್ಲೈ ಆಗುತ್ತೆ. ಅದರಂತೆಯಾಗಿ ಏನು ವಾರಸುದಾರಿಕೆ ಬರುತ್ತೆ. ವಾರಸುದಾರಿಕೆ ಅಂದರೆ ತಮ್ಗೆ ಗೊತ್ತೇ ಇದೆ, ವಾರಸುದಾರಿಕೆ ಅಂದರೆ ಯಾರು ಬಿಟ್ಟು ಒಬ್ಬರು ಮರಣ ಹೊಂದ ಮೇಲೆ ಅವ್ರು ಉಳ್ತಕ್ಕಂಥ ಯಾರು ಸಂಬಂಧಿಕರು ಅವ್ರು ವಾರಸುದಾರ ಅಂತ ಕರೀತಾರೆ. ಒಂದು ಕಡೆ ಕಾನೂನು ಹೇಳುತ್ತೆ ವಾರಸುದಾರಿಕೆ ಸಮನಾಗಿದೆ ಅಂತ ಹೇಳುತ್ತೆ, ಇನ್ನೊಂದು ಕಡೆ ವಿವಾಹ ಯಾವ ಥರ ಆಗಿದ್ರು ಅನ್ನೋದ ಮೇಲೆ ವಾರಸುದಾರಿಕೆ ನಿರ್ಣಯ ಆಗುತ್ತೆ. ಇಲ್ಲಿ ಆ ವಿವಾಹ ಅಸಿಂಧು ಆಗಿದ್ರೆ ಆ ಹೆಂಡತಿ ಅವನ ಜೊತೆ ವಾಸ ಮಾಡಿ ಸಂಸಾರ ಮಾಡಿ ವಾಸ ಮಾಡಿದ್ರು ಮಕ್ಕಳೆತ್ ಕೊಟ್ಟಿದ್ರು ಅದು ವಿವಾಹ ಅಸಿಂಧು ಆಗುತ್ತೆ. ಹಂಗಾಗಿ ಆಕೆಗೆ ಆಸ್ತಿಯಲ್ಲಿ ಪಾಲಿಲ್ಲ. ಆದರೆ ಅವರು ಜನಿಸಿದಂಥ ಮಗುಗೆ ಆಸ್ತಿಯಲ್ಲಿ ಪಾಲಿದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಇದೇನಾಗುತ್ತೆ ಅಂದರೆ ಇದು ಸಮಾಜಕ ಇದೇನಾಗುತ್ತೆ, ಈ ಅಂತರ್ಜಾತಿ ವಿವಾಹಗಳನ್ನ ಅಥವಾ ಅಂತರ್ಧರ್ಮೀಯ ವಿವಾಹಗಳನ್ನ ಸಂವಿಧಾನ ಇದನ್ನು ಪೋಷಣೆ ಮಾಡಿ ಬೆಳೆಸ್ಬೇಕು ಅಂತ ಹೇಳುತ್ತೆ. ಸಮಾಜದಲ್ಲಿ ಈ ಬಿರುಕುಗಳು ಬರದೇ ರೀತಿ ನಡ್ಕೋಬೇಕು ಅಂತ. ಇಂಥ ತೀರ್ಪುಗಳು ಬಂದಾಗ ಏನಾಗುತ್ತೆ ಅಂದರೆ ಮತ್ತೆ ನಾವು ವಾಪಸ್ ಹೋಗ್ತೀವಿ, ಇಲ್ಲ ನಾನು ಹಿಂದೂನೇ ಮದುವೆ ಆಗಬೇಕು ಇಲ್ಲ ಮುಸ್ಲಿಂ ಮದುವೆ ಆಗಬೇಕು ಅಂತ ಬರುತ್ತೆ. ಹಂಗಾಗಿ ಈ ತೀರ್ಪು ಈ ತೀರ್ಪು ಕೇವಲ ಆ ಒಂದು ಪ್ರಕರಣಕ್ಕೆ ಅನ್ವಯಿಸ್ತೇವೆ ವಿನಃ, ಯಾರು ಆ ಕೇರಳದಲ್ಲಿ ಅಪೀಲ್ ಹೋಗಿದ್ರು ಸುಪ್ರೀಂ ಕೋರ್ಟ್ಗೆ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ, ಇದು ಎಲ್ಲರಿಗೂ ಅನ್ವಯಿಸ. ಸರ್, ತಾವು ಹೇಳಿದ್ರಿ ಈಗ ಹಿಂದೂ ಯುವಕ ಮುಸ್ಲಿಂ ಹುಡುಗಿಯನ್ನು ಮದುವೆ ಆಗಿದ್ರೆ ಅದು ರಿಜಿಸ್ಟರ್ ಆಗಿದ್ರೆ ಮಾತ್ರ ಅವಳು ಆ ಒಂದು ಆಸ್ತಿ ವಿಚಾರದಲ್ಲಿ ಅವಳಿಗೆ ಆ ಹಕ್ಕಿದೆ ಅಂತ. ಇನ್ ಕೇಸ್ ಈಗ ಗಂಡ ಹೆಂಡತಿ ಅಂತ ಅಧಿಕೃತವಾದಾಗ, ಸೊ ಈಗ ಸಪೋಸ್ ಈಗ ಅವಳಿಗೆ ಮಕ್ಕಳೇ ಆಗಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅವಳು ಏನಾಗಬೇಕು? ಅವಳಿಗೆ ಆಸ್ತಿ ಬರದೇ ಇದ್ರೆ ಅಥವಾ ಗಂಡ ಸತ್ತೋದ್ರೆ ಅಥವಾ ಹೆಂಡತಿ ಸತ್ತೋದ್ರೆ ಅಂತ ವಿಚಾರದಲ್ಲಿ ಆಸ್ತಿಯನ್ನ ಹೇಗೆ ಪಡ್ಕೋಬಹುದು? ನೀವು ಹೇಳೋದು ನನಗೆ ಅರ್ಥ ಆಯ್ತು. ಏನಂದ್ರೆ ನೀವು ಕನ್ವರ್ಷನ್ ಅಂತ ಹೇಳ್ತೀರಿ ಅಂದ್ರೆ ಮತಾಂತರಗೊಳ್ಳೋದು ಅಂತ ನಾವು ಮತಾಂತರಗೊಳ್ಳೋದು. ಈಗ ನೋಡಿ, ನೀವು ವಿವಾಹ ಅನ್ನೋ ಒಂದು ಆಸೆಯನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ನೀವು ಅಂತರ್ಧರ್ಮೀಯ ಮದುವೆ ಆಗ್ತೀರಾ, ಅದು ಯಾವುದೋ ಒಂದು ಸಂದರ್ಭಕ್ಕೆ ಅಥವಾ ಒಂದು ಸಂದರ್ಭಕ್ಕೆ ಒಂದು ಸಂಕಷ್ಟದಿದ್ದಾಗ ಮದುವೆ ಆಗಬೇಕು ಅಂತ ಬರ್ತೀನಿ ಅನಿಸುತ್ತೆ, ಅದಾಗುತ್ತೆ. ಇಲ್ಲ ನಾನು ಯಾಕೆ ಮದುವೆ ಆಗಬಾರ್ದು, ನನಗೆ ಕಾನೂನು ಅವಕಾಶ ಇಲ್ಲ ಅಂತ ಒಂದು ಕ್ವಶನ್ ಬರುತ್ತೆ. ನನ್ನ ಮದುವೆ ಆಗೇ ಆಗ್ತೀನಿ ಈಗ ಮುಸ್ಲಿಂ ಹುಡುಗನ್ನ ಅಥವಾ ಮುಸ್ಲಿಂ ಹುಡುಗಿ ಮದುವೆ ಆಗೇ ಆಗ್ತೀನಿ ಅಂತ. ಹೌದು, ನಿಮಗೆ ವೈಯಕ್ತಿಕ ಸ್ವಾತಂತ್ರ್ಯ ಇದೆ, ನೀವು ಯಾರನ್ನು ಬೇಕಾದ್ರೂ ಚೂಸ್ ಮಾಡಿ ಮದುವೆ ಆಗ್ಬೋದು. ಆದರೆ ಆ ನೀವು ಮಾಡ್ಕೊಡೋದು ವಿವಾಹ ನಮ್ಮಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಕಾನೂನುಗಳನ್ನ ಅದು ಮಾನ್ಯತೆ ಮಾಡ್ತಾ ಇದ್ದಾರೆ. ಈಗ ಎಷ್ಟು ವಿವಾಹ ಬೇಕಾದ್ರೆ ಆಗಲಿಲ್ಲ, ನಿಮಗೆ ಒಂದೇ ವಿವಾಹ ಆಗ್ಬೇಕಂತಿದೆ. ಅದೇ ರೀತಿಯಲ್ಲಿ ವಿವಾಹ ಹಾಕ್ಲಿಕ್ಕೆ ಏನೇನು ಅರ್ಹತೆಗಳನ್ನ ಕಾನೂನು ನಿಮ್ಗೆ ಹೇಳಿದೆ ಅದೆಲ್ಲ ನೀವು ಪಾಲನೆ ಮಾಡಿದಾಗ ಮಾತ್ರ ನೀವು ಕಾನೂನಿಗೆ ನೀವು ನಮಗೆ ನಮ್ಮ ರೈಟ್ಸ್ ಇದೆ, ನಾನು ಹೋರಾಟ ಮಾಡಲಿಕ್ಕೆ ನಿಮ್ಮ ರೈಟ್ಸ್ ಇದೆ. ನೀವು ಉಲ್ಲಂಘನೆ ಮಾಡಿಬಿಟ್ಟು ಕಾನೂನು ಉಲ್ಲಂಘನೆ ಮಾಡಿಬಿಟ್ಟು ನಮಗೆ ರಿಲೀಫ್ ಬೇಕು ಅಂತ ಕೇಳಕ್ಕೆ ಹೋದರೆ ಅವಾಗ ಹೇಳುತ್ತೆ ನೀವು ಕಾನೂನು ಪಾಲಿಸಿಲ್ಲ ರಿಲೀಫ್ ಕೊಡೋಕ್ಕಾಗಲ್ಲ. ಬಟ್ ನಮ್ಮ ಮುಸ್ಲಿಂ ಧರ್ಮದಲ್ಲಿ ಒಂದು ಮುಸ್ಲಿಂ ಯುವಕ 7 ಮದುವೆ ಆಗ್ಬೋದು ಅನ್ನೋ ಒಂದು. ಮೇಡಮ್ ನೋಡಿ ಏನಾಗುತ್ತೆ ನೋಡಿ, ಇಲ್ಲಿ ನಾವು ಪರ್ಸ್ನಲ್ ಮಾತಾಡಿದಾಗ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಪರ್ಸ್ನಲ್ ಲಾನ ವೈಲೇಷನ್ ಆಗ್ಬಾರ್ದು ಅಂತ ಹೇಳುತ್ತೆ. ಅದು ಸಂಪ್ರದಾಯ, ಈಗೇನು ಶರಿಯತ್ ಆ್ಯಕ್ಟ್ ಅಂತ ಏನು ಕರಿತೀವಿ ಅದು ಸಂಪ್ರದಾಯ, ರೂಢಿ ಸಂಪ್ರದಾಯ ಅಂತ ಕಾನೂನು, ಅದು ವೈಲೇಟ್ ಆಗಿರಬಾರ್ದು. ಅದು ವೈಲೇಟ್ ಆಗಿದ್ದು ಇದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ರಿಜಿಸ್ಟರ್ ಆಗಿದ್ದರೆ ನೀವು ಅರ್ಹರಿರ್ತೀವಿ ಅಂತ ಹೇಳ್ತಾರೆ. ನೀವು ಕೇಳಿದ ಕ್ವಶನ್ ಏನಂದರೆ, ಹಿಂದೂ ಯುವತಿ ಮುಸ್ಲಿಂ ಯುವಕನ ಮದುವೆ ಆಗಿ ಕನ್ವರ್ಷನ್ ಆಗದಿರನೇ ಕರೆಕ್ಟ್ ಸರ್, ಹಂಗೆ ಮದುವೆ ಆಗಿ ಆ ಒಂದು ವಿವಾಹ ಜೀವನದಲ್ಲಿ ಅವರಿಗೆ ಮಕ್ಕಳೇ ಆಗದೇನೆ ಅಂದರೆ ಅವ್ರ ಸಂತಾನ ಇಲ್ಲದೇನೆ ಒಂದು ವೇಳೆ ಪುರುಷ ಮರಣ ಬಂದರೆ, ಅಂದರೆ ಮುಸ್ಲಿಂ ಪುರುಷ ಮರಣ ಬಂದರೆ ಈಕೆಗೆ ನಿಮ್ಮ ಭಾಗ ಆಸ್ತಿಯಲ್ಲಿ ಭಾಗ ಅಥವಾ ಗಂಡಿನ ಆಸ್ತಿಯಲ್ಲಿ ಭಾಗ ಇಲ್ಲ ಅಂತ ನೀವು ಕೇಳ್ತೀರಿ.
ಇಲ್ಲಿವರೆಗೂ ನಾವು ಏನು ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ನ ಅಪ್ಲಿಕೇಬಲ್ ಆದರೆ ಗಂಡನ ಆಸ್ತಿಯಲ್ಲಿ ಸಂಪೂರ್ಣ ಹಕ್ಕು ಹೆಂಡತಿಗಿದ್ದೇ ಇರುತ್ತೆ. ಆದರೆ ಇತ್ತೀಚೆಗೆ ಬಂದಿರೋ ಪ್ರಕರಣ ಏನು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆಯಲ್ಲ, ಅದರಲ್ಲಿ ಅದನ್ನು ನಾವು ನೋಡ್ಲಿಕ್ಕೆ ಹೋದರೆ ಆಕೆಗೆ ಯಾವುದೇ ಹಕ್ಕು ಬರೋದಿಲ್ಲ, ಹಕ್ಕು ಬರೋದಿಲ್ಲ. ಇದು ಅನ್ಯಾಯ ಅಲ್ವಾ ಸರ್? ಇದು ಒಂದು ಮದುವೆ ಆದಮೇಲೆ ಅಲ್ಲಿ ಗಂಡ ಹೆಂಡತಿ ಅಂತ, ಯಾಕೆಂದರೆ ನಾವೆಲ್ಲನೂ ಹೋಗಿ ರಿಜಿಸ್ಟರ್ ಮಾಡಿ ನಾವೆಲ್ಲ ಮಾಡೋದಿಲ್ಲ. ಸೊ ಅಂಥ ಒಂದು ಸಂದರ್ಭ ನೋಡಿದರೆ ಇದು ಒಂದು ಮಹಿಳೆಗೆ ಒಂದು ಅನ್ಯಾಯ ಅಂತ ನಾನು ಹೇಳ್ತೀನಿ ಸರ್. ಇದಕ್ಕೆ ತಾವೇನು ಹೇಳ್ತೀರಾ ಮೇಡಮ್? ಇಲ್ಲಿ ಏನು ನೋಡಿ, ಮಹಿಳೆಗೆ ಅನ್ಯಾಯ ಆಗಿದೆ ಅಥವಾ ನ್ಯಾಯ ಸಿಗಬೇಕು, ಈ ವ್ಯವಸ್ಥೆ ಸರಿಯಿಲ್ಲ ಅನ್ನೋಕ್ಕೆ ನಮ್ಮ ಅಧಿಕಾರ ಇಲ್ಲ. ನಾವೇನು ಕಾನೂನು ಒಪ್ಕೊಂಡಿದ್ದೀವಿ ನಾವು ಅದನ್ನು ನಡ್ಕೋಬೇಕು. ಅದು ನಡ್ಕೊಂಡಿಲ್ಲ ಅಂದರೆ ಅದನ್ನು ಅನ್ಯಾಯ ಅಂತ ಹೇಳಕ್ಕೆ ಬರೋಲ್ಲ ನಾವು. ಈಗ ಅದೇ ರೀತಿಯಾಗಿ ನೋಡಿ, ಮುಸ್ಲಿಂ ಯುವತಿನ ಹಿಂದೂ ಯುವಕ ಮದುವೆ ಆಗ್ತದೆ, ಆ ಹಿಂದೂ ಯುವಕ ಒಂದು ರೀತಿ ಸಂತಾನ ಆಗದೆ ಮರಣ ಹೊಂದಿದ್ರೆ ಆಕೆ ಸಂಪ್ರದಾಯವಾಗಿ ಕಾನೂನು ಪ್ರಕಾರ ಭಾಗ ಇದೆ ಆಸ್ತಿನ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿ ಈ ಒಂದು ಪ್ರಕರಣ ಏನು, ಕೇರಳದ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಇದು ರೇರೆಸ್ಟ್ ಆಫ್ ರೇರ್, ವಿರಳ ವಿರಳದಲ್ಲಿ ಅತಿ ವಿರಳ ಪ್ರಕರಣ ಅಂತ ಕರಿತೀವಿ ನಾವು, ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಕರಿತೀವಿ. ಇದರಲ್ಲಿ ಆಕೆಗೆ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂತ ನಾವು ಹೇಳ್ತಿದ್ದೀವಿ. ಯಾಕೆಂದರೆ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಇಸ್ ಸರ್ವೋಚ್ಚ ನ್ಯಾಯಾಲಯ ಏನಾಗುತ್ತೆ ಅದೇ ಅಂತಿಮ, ಅದಕ್ಕಿಂತ ಮುಂದೆ ಹೋಗಿ ನಾವು ಅಪೀಲ್ ಮಾಡಲಿಕ್ಕಾಗಲ್ಲ. ಮತ್ತು ಕೆನಡ ಬಂದು ಕೇಳೋಕ್ಕಾಗಲ್ಲ, ಅಲ್ಲಿ ಕೊಟ್ಟಿದ್ದೆ ಸುಪ್ರೀಂ ಅಂತಿಮ ತೀರ್ಪು, ಅಂತಿಮ. ಅದಕ್ಕೆ ನಾವೆಲ್ಲ ತಲೆ ಬಾಳ್ಬೇಕಾಗುತ್ತೆ. ಒಂದು ವೇಳೆ ಅದು ಮಾಡಲಿಕ್ಕೆ ಆಗಲ್ಲ ಅಂದರೆ ನಿಮಗೆ ಒಂದು ರೆಮಿಡಿ ಇದೆ, ಸರ್ಕಾರಗಳು ಏನು ಮಾಡಬೇಕು, ಕಾನೂನು ತಿದ್ದುಪಡಿ ತರಬೇಕು. ಏನು ತಿದ್ದಾಯಿತು ಸಂಸತ್ನಲ್ಲಿ ಅಥವಾ ನಮ್ಮ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಕಾನೂನು ಪಾಸ್ ಮಾಡ್ತಾರಲ್ಲ, ಅಲ್ಲಿ ಒಂದು ತಿದ್ದುಪಡಿ ತರಬೇಕಾಗಿದೆ. ಯಾವುದೇ ಜಾತಿ ಯಾವ ಧರ್ಮದ ಮದುವೆ ಆದರೆ ಅವ್ರಿಗೆ ಹೆಂಡತಿಯ ಸ್ಥಾನಮಾನ ಇರುತ್ತೆ, ಜೊತೆಗೆ ಅದೇ ಸ್ಥಾನಮಾನ ಆಸ್ತಿ ವಿಚಾರದಲ್ಲಿ ಇರುತ್ತೆ ಅಂತ ಅದು ತಿದ್ದುಪಡಿ ತಂದಾಗ ಯಾವ ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಮಾಡೋಕ್ಕಾಗಲ್ಲ? ಸುಪ್ರೀಂ ಕೋರ್ಟ್ ಕೆಲಸ ಏನು, ಕಾನೂನನ್ನು ಏನು ಬರೀತಾರೆ ಅದನ್ನು ಜಾರಿಗೊಳಿಸ್ಬೇಕಷ್ಟೇ. ಒಂದು ವೇಳೆ ಆ ಕಾನೂನು ಬರೆದಿರೋದು ಫಂಡಮೆಂಟಲ್ ರೈಟ್ಸ್ಗೆ ವಿರುದ್ಧವಾಗಿದ್ದರೆ ಅದಕ್ಕೆ ಅವರು ಇಂಟರ್ಫೇರ್ ಆಗಬೇಕು ಅಷ್ಟೇ, ಬಿಟ್ಟರೆ ಕಾನೂನನ್ನ ಮೀರಿ ಇವು ತೀರ್ಪು ಕೊಡೋಕ್ಕೆ ಬರಲ್ಲ ಸುಪ್ರೀಂ ಕೋರ್ಟ್. ಇವು ನಮ್ಮಲ್ಲಿ ಏನಾಗಿದೆ, ಈಗ ಒಂದು ನಮ್ಮ ಪಾರ್ಲಿಮೆಂಟ್ಗೆ ಒಂದು ಒಂದು ರೀತಿಯಾದ ಒಂದು ಅಲರ್ಟ್ ಆಗಿದೆ, ಹೌದು ಇಂಥ ಪ್ರಕರಣದಲ್ಲಿ ಇಂಥ ಸಂದರ್ಭಗಳಲ್ಲಿ ಒಬ್ಬ ಮಹಿಳೆ ರಕ್ಷಣೆ ಕೊಡಬೇಕಾದಾಗ ಯಾವುದೇ ಮಹಿಳೆ ಆಗಿದೆ, ಮಹಿಳೆ ಇಸ್ ಮಹಿಳೆ, ಹಿಂದೂ ಮಹಿಳೆ, ಕ್ರಿಶ್ಚಿಯನ್ ಮಹಿಳೆ ಅಥವಾ ಮುಸ್ಲಿಂ ಮಹಿಳೆ ಅಂತ ಇಲ್ಲ, ಯಾವುದೇ ಮಹಿಳೆ ಮದುವೆ ಆಗಿ ಸಂಸಾರ ಮಾಡಿ ಮಕ್ಕಳನ್ನ ಎತ್ಕೊಟ್ಟು ಗಂಡನ ಕಳ್ಕೊಂಡ್ಮೇಲೆ ಆಸೆ ಹಕ್ಕಿಲ್ಲ ಅನ್ನೋದಕ್ಕೆ ಯಾರನ್ನು ವೆಲ್ಕಮ್ ಮಾಡ್ತಾರೆ ಮೇಡಮ್? ಯಾರು ವೆಲ್ಕಮ್ ಮಾಡಲ್ಲ, ಬೇಕು ಅಂತ ಯಾರೇನು ಯಾರು ಅದನ್ನು ಸ್ವಾಗತ ಮಾಡಲ್ಲ. ಅದು ಸಾಮಾಜಿಕ ಪಿಡುಗಾಗ್ಬಿಡುತ್ತೆ. ಏನಾಗುತ್ತೆ ನೋಡಿ, ಯಾವುದೋ ಒಂದು ಒಂದು ಇಚ್ಛೆ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಒಂದು ಯಾವುದೋ ಒಂದು ಅದು ಅನ್ಯ ಧರ್ಮೀಯರ ಮದುವೆ ಆದಮೇಲೆ ಅವರು ನಾವು ಸರಿಯಾದ ರೀತಿಯಲ್ಲಿ ನಾವು ನೋಡ್ಕೋಬೇಕು, ಸತ್ತ ಮೇಲೂ ಬದುಕಿದ್ದಾಗೂ ಅಥವಾ ಅವ್ರ ಹುಟ್ಟೋ ಮಕ್ಕಳನ್ನ ನೋಡ್ಕೋಬೇಕು ಎರಡು ಧರ್ಮದವರು. ಅದು ಬಿಟ್ಟು ಇಲ್ಲ ಪ್ರಾಫಿಟ್ ಆದರೆ ಮಾತ್ರ ನನ್ನ ಧರ್ಮ, ಲಾಸ್ ಆದರೆ ನಿನ್ನ ಧರ್ಮ ಅಂದರೆ ಇದು ಒಂಥರ ಎರಡು ಧರ್ಮಗಳ ಮಧ್ಯೆ ಒಂದು ಮಾನಸಿಕವಾಗಿ ಒಂದು ವಿವಾದ ಉಟ್ಕೊಳ್ಳುತ್ತೆ. ಅವಾಗ ಏನು ಮಾಡಬೇಕು, ಸರ್ಕಾರ ಪಾರ್ಲಿಮೆಂಟ್ ಆಗಲಿ ಅಥವಾ ಶಾಸನ ಸಭೆಗಳಾಗಲಿ ಕಾನೂನು ಜಾರಿಗೊಳಿಸ್ಬೇಕು. ನನ್ನ ಸ್ನೇಹಿತರು ಕೇಳ್ತಾ ಇದ್ರು ಇದೇನು ರೆಮಿಡಿ ಅಂತ. ಇದಕ್ಕೇನು ರೆಮಿಡಿ ಅಂದರೆ, ಭಾರತ ದೇಶದಲ್ಲಿ ಮದುವೆ ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಣು ಮದುವೆ ವಯಸ್ಸಿಗೆ ಬಂದಿರತಕ್ಕಂಥ ಗಂಡು ಮದುವೆ ಆದರೆ ಅವರು ಹುಟ್ಟೋ ಮಕ್ಕಳಿಗೆ ಅಧಿಕಾರ ಇರುತ್ತೆ, ಹಾಗೂ ಇಬ್ಬರು ಅಧಿಕಾರ ತರಬೇಕು ಕಾನೂನು. ಹೌದು ಸರ್, ಖಂಡಿತ. ಅವಾಗ ಏನಾಗುತ್ತೆ, ಇಂಥ ಸಾಮಾಜಿಕ ಪೀಡೆ ಕ್ವಶನೇ ಬರೋದಿಲ್ಲ. ನಾನು ಹಿಂದೂನಾ, ನಾನು ಮುಸ್ಲಿಮ್ಮ, ಅಥವಾ ನಾನು ಪಾರ್ಸಿನ, ನಾನು ಕ್ರಿಶ್ಚಿಯನ್ನ, ಅಥವಾ ನಾನು ಜೈನ ಅಂತ ಅಲ್ಲಿ ಬರೋದೇ ಇಲ್ಲ. ಇದನ್ನು ಸಮಾಜ ಇದಕ್ಕೆ ಅಂತ ಕರಿತೀವಿ ನಾವು, ಅಂದರೆ ಸಾಮಾಜಿಕ ಸುಧಾರಣೆಗಳನ್ನು ಕರಿತೀವಿ. ಸಾಮಾಜಿಕ ಸುಧಾರಣೆಗಳಂದರೆ ಕೇವಲ ಪ್ರವಚನಗಳನ್ನ ಓದಿ ಭಾಷಣಗಳು ಮಾಡಿ ಅಥವಾ ಭಗವದ್ಗೀತೆ ಕುರಾನ್ ಬೈಬಲ್ನ ಒಂದು ಸತ್ವಗಳು ಹೇಳೋದಲ್ಲ, ಕಾಲಕಾಲಕ್ಕೆ ಕಾನೂನು ತಿದ್ದುಪಡಿ ತರಬೇಕಾಗುತ್ತೆ. ಸಮಾಜ ಬೆಳವಣಿಗೆ ಆದಂಗೆ ಆದಂಗೆ ಸಮಾಜಕ್ಕೆ ಏನು ಅವಕಾಶ ಇದೆ, ಸಮಾಜಕ್ಕೆ ಏನು ಬೇಕಾಗಿದೆ ಅಂತ ಕಾನೂನು ಕೊಟ್ಟು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡೋಕ್ಕೋಸ್ಕರನೇ ನಮಗೆ ಆ ಒಂದು
ಲೆಜಿಸ್ಲೇಷನ್ಗೆ ಒಂದು ಅಧಿಕಾರ ಇದೆ, ಅದನ್ನು ಜಾರಿಗೊಳಿಸಿ ಆ ಥರ ಕಾನೂನನ್ನ ಜಾರಿಗೆ ತಂದರೆ ಅವಾಗ ಯಾವುದೇ ಗೊಂದಲ ಇರಲಿಲ್ಲ. ನಾನು ಮುಸ್ಲಿಂ ಬೇಕಾದ್ರೆ ಮದುವೆ ಆಗ್ತೀನಿ, ನಾನು ಹಿಂದೂನ್ ಬೇಕಾದ್ರೆ ಮದುವೆ ಆಗ್ತೀನಿ, ಯಾವುದೇ ಕ್ಯಾಸ್ಟು ಅಥವಾ ಯಾವುದೇ ಧರ್ಮದಲ್ಲಿ ಮದುವೆ ಆದ್ರೂ ನನ್ನ ಒಂದು ಕುಟುಂಬ ಸೇಫ್ಟಿ ಆಗಿದೆ ಅಂತ ಮನೋಭಾವನೆ ಬರಬೇಕಾಗುತ್ತೆ. ನಿನ್ನೆ ಕೊಟ್ಟರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆಯಲ್ಲ, ಇದು ಒಂದು ರೀತಿಯಾಗಿ ಸಮಾಜಕ್ಕೆ ಆಘಾತ ಉಂಟು ಮಾಡಿದೆ. ಯಾಕೆ ಆಘಾತ ಉಂಟು ಮಾಡಿದೆ ಅಂದರೆ ಇಂಥ ಸಾವಿರಾರು ಪ್ರಕರಣ ನೋಡಿದ್ವಿ ನಾವು. ಈಗ ಪ್ರೇಮ ವಿವಾಹಗಳು ಜಾಸ್ತಿ ಆಗ್ತಿರೋದ್ರಿಂದ ಮೇಡಮರೆ, ಪ್ರೇಮ ವಿವಾಹನೋ ಅಥವಾ ಅರೇಂಜ್ಮೆಂಟು ಈಗೆಲ್ಲ ಅಂತರ್ಜಾಲಗಳಲ್ಲಿ ಡೈಲಿ ನಾವು ಲಾಗಿನ್ ಆಗ್ತಾ ಇರ್ತೀವಿ. ಹುಡುಗಿ ಬೇಕು ಹುಡುಗ ಬೇಕು ಅಂತ ಲಾಗಿನ್ ಆಗ್ತಿರ್ತೀವಿ. ನೋಡಿ ಯಾವ ಕ್ಯಾಸ್ಟ್ ಅಂತ ನೋಡಲ್ಲ, ಯಾವ ಕ್ಯಾಸ್ಟ್ ಅಂತ ನೋಡಲ್ಲ, ಯಾವ ಧರ್ಮ ಅಂತ ನೋಡೋದಿಲ್ಲ. ಹಂಗಾಗಿ ಆ ಸಂದರ್ಭಕ್ಕೆ ತಕ್ಕನಾಗಿ ನಾವು ಕಾನೂನನ್ನ ಮಾರ್ಪಾಡು ಮಾಡಿಕೊಂಡ್ರೆ ಅವಾಗೇನಾಗುತ್ತೆ, ಸಮಾಜ ಸುಧಾರಣೆ ಆಗುತ್ತೆ, ಸಮಾಜ ಬೆಳವಣಿಗೆ ಆಗುತ್ತೆ. ಇಲ್ಲ ನಾನು ಮುಸ್ಲಿಂ ಹುಡುಗ ಅಂದರೆ ಮದುವೆ ಆಗಬಾರ್ದು ಅಂತ ಮಾನಸಿಕವಾಗಿ ಅದನ್ನು ತುಂಬಿದಾಗ ಏನಾಗುತ್ತೆ, ಸಮಾಜದಲ್ಲಿ ಒಂದು ರೀತಿಯಾದ ನಾವೇನಂತೀವಿ ಪರಸ್ಪರ ಹೊಂದಾಣಿಕೆ ಸಮಾಜ ಅಂತ ಕೇಳ್ತೀವಲ್ಲ, ಅದು ಹೊಂದಾಣಿಕೆ ಸಮಾಜ ಆಗೋದಿಲ್ಲ, ಅದು ವಿಭಾಗ ಆಗ್ತಾ ಹೋಗ್ತಿರ್ತದೆ. ಹಂಗಾಗಿ ಸುಪ್ರೀಂ ಕೋರ್ಟ್ನ ಈ ತೀರ್ಮಾನನ ಮರುಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕೆ ಮರುಪರಿಶೀಲನೆ ಮಾಡಬೇಕಾಗುತ್ತೆ ಅಂದರೆ, ಒಂದು ಪ್ರಕರಣದಲ್ಲಿ ನೋಡ್ತೀನಿ ನಿಮ್ಗೆ ಹೇಳ್ತೀನಿ ನಾನು, ಅಯ್ಯಪ್ಪ ಸ್ವಾಮಿ ಟೆಂಪಲ್ನ ಪ್ರವೇಶ ಮಾಡಿದ್ರಿ ಮಾಡಲಿಕ್ಕೆ ಸಮಾನ ರೈಟ್ಸ್ ಬೇಕು ಅಂತ ಕೇಳಿದ್ರಿ ಹೆಣ್ಮಕ್ಳು. ಹೌದು ಸರ್. ಅದೇ ರೀತಿಯಾಗಿ ಅದೇ ಹೆಣ್ಮಕ್ಳು ಬೇಡ ನಮಗೆ ಅವಕಾಶ ಬೇಡ ಅಂತ ಕೇಳಿದ್ರು, ಅದಕ್ಕೆ ಮರುಪರಿಶೀಲನಾ ಅರ್ಜಿ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಈ ಪ್ರಕರಣಕ್ಕೂ ಮರುಪರಿಶೀಲನೆ ಮಾಡಿ ಯಾವುದೇ ಹೆಣ್ಮಗಳು ಮುಸ್ಲಿಂ ಹೆಣ್ಮಗ ಹಿಂದೂ ಹೆಣ್ಮಗಳಾಗಲಿ ಗಂಡ ಸತ್ತ ಮೇಲೆ ಆತನ ಆಸ್ತಿನಲ್ಲಿ ಹಕ್ಕು ಬೇಕು, ಆ ರೀತಿಯಾಗಿ ಕೊಡಬೇಕಾಗುತ್ತೆ. ಹಂಗಾಗಿ ಈ ಪ್ರಕರಣ ನಾವು ಮರುಪರಿಶೀಲನೆ ಒಳಪಡಿಸ್ಬೋದು. ಅಂದರೆ ನೀವು ಇದನ್ನ ಮತ್ತೆ ಉಚ್ಚ ನ್ಯಾಯಾಲಯಕ್ಕೆ ನಾವು ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀರಾ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಕರೀಂ ಅಲಿ, ಮುಸ್ಲಿಂ ಲೀಡರ್ ಆಗಿರ್ತಕ್ಕಂಥ, ಅವರ ಅಭಿಪ್ರಾಯವನ್ನು ಕೇಳೋಣ ಹಿಂದೂ ಮುಸ್ಲಿಂ ವಿವಾಹದ ಬಗ್ಗೆ. ನಮಸ್ಕಾರ. ಇದು ನಮ್ಮ ಕುರಾನ್ನಲ್ಲಿ ಇಲ್ಲ, ಈ ಥರ ವುಮನ್ಸ್ಗೆ ರೈಟ್ ಇಲ್ಲ ಅಂತ. ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಅದು ಯಾವನ ಕ್ಯಾಸ್ಟ್ ಇರಲಿ, ನಮ್ಮ ಕುರಾನ್ನಲ್ಲಿ ಇದೆ ವುಮನ್ಸ್ಗೆ ರೈಟ್ಸ್ ಇದೆ. ಅದು ಮದುವೆ ಮಾಡಿದ್ಮೇಲೆ ಇವತ್ತು ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಇದು ವುಮನ್ಸ್ಗೆ ಮುಸ್ಲಿಮ್ನಲ್ಲಿ ಮದುವೆ ಆದಮೇಲೆ ರೈಟ್ ಸಿಗ್ತಾ ಇಲ್ಲ ಅಂತ. ಬಟ್ ನಾನು ಏನು ಹೇಳ್ತಾ ಇದ್ದೀನಿ, ಖಂಡಿತ ರೈಟ್ಸ್ ಇದೆ. ಎನಿ ಕ್ಯಾಸ್ಟ್, ಎನಿ ರಿಲಿಜನ್, ಶಿ ಹ್ಯಾವ್ ಅ ರೈಟ್ಸ್. ಅದು ಮುಸ್ಲಿಮ್ಗೆ ಮದುವೆ ಮಾಡಿದ್ಮೇಲ್ಗಡೆ ಅಲ್ಲಿ ರೈಟ್ ಸಿಗತ್ತೆ. ಯಾವ ಥರ ರೈಟ್ ಸಿಗತ್ತೆನಾ, ನಮ್ಮ ಕುರಾನ್ ಪ್ರಾಫಿಟ್ ಏನು ಹೇಳಿದ್ದಾರೆ ನಮ್ಮ ಕುರಾನ್ನಲ್ಲಿ, ಅವ್ರಿಗೆ ಒಂದೇ ಒಂದು ಹುಡುಗಿ ಇರೋದು. ನಮ್ಮ ಕುರಾನ್ನಲ್ಲಿ ಒಂದೇ ಒಂದು ಹುಡುಗಿ ಇರೋದು ನಮ್ಮ ಪ್ರಾಫಿಟ್ಗೆ. ಆ ಪ್ರಾಫಿಟ್ಗೆ ಒಂದು ಹುಡುಗಿ ಇರೋದಕ್ಕೆ ಅದ್ರಲ್ಲಿ ದೇವ್ರಿಗೆ ಇದ್ದು ಪ್ರಾಫಿಟ್ಗೆ ಅದು ಏನು ಕನೆಕ್ಟ್ನ, ವುಮನ್ಸ್ಗೆ ತುಂಬ ರೆಸ್ಪೆಕ್ಟ್ಫುಲ್ ಇದು ಇದೆ, ನಮ್ಮ ಗೌರವ ಇದೆ. ಅದೇ ನಾನು ಹೇಳೋದು, ಅದ್ರ ಮೇಲ್ಗಡೆ ಏನು ಹೇಳೋದಕ್ಕೆ ಏನಿಲ್ಲ ಅಷ್ಟೇ. ಸೊ ಇವಾಗ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯನ್ನು ಮದುವೆ ಆದರೂ ಕೂಡ ಸಮಾನ ಹಕ್ಕನ್ನು ಕೊಡಬೇಕಂತ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಾ. ಧನ್ಯವಾದಗಳು.